ನಮಸ್ಕಾರ ಸ್ನೇಹಿತರೆ ಮಾತೃವಾಣಿ ಚಾನೆಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಗರ್ಭಿಣಿಯರು ತಿನ್ನಲೇಬಾರದಂತಹ ಹತ್ತು ಆಹಾರಗಳ ಬಗ್ಗೆ ನಿಮ್ ಜೊತೆ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೇನೆ ಮೊದಲನೆಯದಾಗಿ ಹಸಿ ಅಥವಾ ಅರ್ಧಂಬರ್ಧ ಬೇಯಿಸಿದಂತಹ ಮಾಂಸದ ತಿಂಡಿಗಳು ಅಥವಾ ಮಾಂಸ ಇದನ್ನು ಯಾಕೆ ಸೇವಿಸಬಾರದು ಅಂದ್ರೆ ಈ ರೀತಿಯಾದಂತಹ ಹಸಿ ಅಥವಾ ಸರಿಯಾಗಿ ಬೇಯಿಸದೇ ಇರುವಂತಹ ಏನು ಮಾಂಸದಲ್ಲಿ ಸಣ್ಣ ಸಣ್ಣಂತ ಪ್ಯಾರಾಸೈಟ್ಗಳು ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿರ್ತದೆ ಅದು ನಿಮ್ಮ ಮಗುವಿಗೆ ಹಾಗೆ ನಿಮಗೂ ಕೂಡ ಹಾನಿಯನ್ನು ಉಂಟು ಮಾಡಬಹುದು ಹಾಗೆ ಹಸಿಯಾಗಿರುವಂತದ್ದು ಅಥವಾ ಸರಿಯಾಗಿ ಬೇಯಿಸದೇ ಇರುವಂತಹ ಮೊಟ್ಟೆ ಈ ಹಸಿ ಮೊಟ್ಟೆಯಲ್ಲಿ ಏನೋ ಸಾಲ್ಮೋನ್ ಎಲ್ಲ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಇರೋದ್ರಿಂದ ಅದು ನಮ್ಮಲ್ಲಿ ಫುಡ್ ಪಾಯ್ಸನಿಂಗ್ ಅನ್ನು ಉಂಟು ಮಾಡಬಹುದು ಆದ್ದರಿಂದಾಗಿ ಲೂಸ್ ಮೋಷನ್ ಅಥವಾ ಡಯೇರಿಯಾ ಹಾಗೆ ನಮಗೆ ವಾಮಿಟ್ ಬರುವಂತದ್ದು ಕೂಡ ಆಗಬಹುದು ಮಗುವಿಗೂ ಕೂಡ ಕೆಲವು ಏನು ಕೆಟ್ಟ ಪರಿಣಾಮಗಳನ್ನು ಇದು ಉಂಟು ಮಾಡಬಹುದು ಹಾಗಾಗಿ ಹಸಿಯಾಗಿರುವಂತಹ ಮೊಟ್ಟೆಯನ್ನು ಸೇವಿಸದೆ ಪೂರ್ತಿಯಾಗಿ ಬೇಯಿಸಿ ಅಂದ್ರೆ ಅದರಲ್ಲಿ ಅದರಲ್ಲಿ ಇರುವಂತಹ ಬಿಳಿ ಮತ್ತೆ ಹಳದಿಯ ಭಾಗ ಪೂರ್ತಿಯಾಗಿ ಏನು ಗಟ್ಟಿಯಾಗುವವರೆಗೆ ಬೇಯಿಸಿದ ನಂತರ ತಿನ್ನುವುದು ಸೂಕ್ತ ಮೂರನೆಯದು ಕೆಲವು ಬಗೆಯ ಮೀನುಗಳು ಮೀನುಗಳು ನಿಜವಾಗಿಯೂ ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನು ಕೊಟ್ಟರೂ ಕೂಡ ನಾವು ಪ್ರತಿನಿತ್ಯ ಸೇವಿಸುವುದು ಒಳ್ಳೆಯದಲ್ಲ ಹಾಗೆ ಕೆಲವೊಂದು ಮೀನುಗಳಲ್ಲಿ ನಮಗೆ ಏನು ಜಾಸ್ತಿ ಲೆವೆಲ್ ಅಲ್ಲಿ ಪೊಲ್ಯೂಟೆಂಟ್ಸ್ ಅಂದ್ರೆ ವಿಷಕಾರಿ ವಸ್ತುಗಳು ಇರ್ತದೆ ಉದಾಹರಣೆಗೆ ಏನು ಲೆಡ್ ಇರ್ಬೋದು ಮರ್ಕ್ಯೂರಿ ಇರ್ಬೋದು ಆದ್ದರಿಂದ ಇದನ್ನು ಏನು ಕೆಲವೊಂದು ಮೀನುಗಳೇನಿದೆ ಶಾರ್ಕ್ ಸಾಲ್ಟ್ ಫಿಶ್ ಮತ್ತೆ ಸಾಲ್ಮೋನ್ ಹೆರಿಂಗ್ ಅನ್ನುವಂತಹ ಫಿಶ್ ಗಳನ್ನು ತಿನ್ನದೇ ಇರುವುದು ಒಳ್ಳೆಯದು ಹಾಗೆಯೇ ನಮಗೆ ಶೆಲ್ ಫಿಶ್ಗಳು ಸಿಗ್ತದಲ್ಲ ಉದಾಹರಣೆಗೆ ಆಯಿಸ್ಟರ್ಸ್ ಅದು ಕೂಡ ಫುಡ್ ಪಾಯ್ಸನಿಂಗ್ ಅನ್ನು ಉಂಟು ಮಾಡುವ ಕಾರಣ ಅದನ್ನು ಚೆನ್ನಾಗಿ ಬೇಯಿಸಿ ತಿಂದರೆ ಏನು ಸಮಸ್ಯೆ ಆಗುವುದಿಲ್ಲ ನಾಲ್ಕನೆಯದು ಆಲ್ಕೋಹಾಲ್ ಈ ಆಲ್ಕೋಹಾಲ್ ಅಥವಾ ಮದ್ಯ ವ್ಯಸನಿ ತಾಯಿಯಾಗಿದ್ರೆ ನೀವು ಇದನ್ನು ಖಂಡಿತ ಆಲ್ಕೋಹಾಲ್ ಅನ್ನು ಗರ್ಭಿಣಿಯಾದ ನಂತರ ಸೇವಿಸುವುದು ಒಳ್ಳೆಯದಲ್ಲ ಯಾಕೆಂದ್ರೆ ಇದು ನಿಮ್ಮ ದೇಹಕ್ಕೆ ಹಾಗೆ ಮಗುವಿನ ದೇಹಕ್ಕೆ ಕೂಡ ಇದು ತುಂಬಾ ಪರಿಣಾಮವನ್ನು ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡ್ತದೆ ಇದರಿಂದಾಗಿ ಮಗು ಬೆಳೆಯುವ ಮೊದಲೇ ಹುಟ್ಟುವಂತದ್ದು ಅಥವಾ ಮಗುವನ್ನು ನೀವು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬರಬಹುದು ಹಾಗೆ ಅಂಗವೈಕಲ್ಯಗಳು ಕೂಡ ಮಗುವಿನಲ್ಲಿ ಕಂಡು ಸಾಧ್ಯತೆ ಇದೆ ನೆಕ್ಸ್ಟ್ ಕೆಫೀನ್ ಈ ಕೆಫಿನ್ ಅನ್ನುವಂತಹ ಕಂಟೆಂಟ್ ಇರುವಂತಹದ್ದು ನಾವು ಪ್ರತಿನಿತ್ಯ ಕುಡಿಯುವಂತಹ ಕಾಫಿ ಅಥವಾ ಚಹಾದಲ್ಲಿ ಹಾಗೆಯೇ ಇದು ಕೆಲವೊಂದು ಚಾಕ್ಲೇಟ್ಗಳಲ್ಲಿ ಕೋಲಾ ಅಥವಾ ಸಾಫ್ಟ್ ಡ್ರಿಂಕ್ಸ್ ಏನಿದೆ ಅದರಲ್ಲಿ ಕೂಡ ಇರ್ತದೆ ಇದನ್ನು ಹೆಚ್ಚಾಗಿ ಕೆಫಿನ್ ಇರುವಂತಹ ಕಂಟೆಂಟ್ ಇರುವಂತಹ ಪದಾರ್ಥವನ್ನು ಸೇವಿಸುವುದು ಒಳ್ಳೆಯದಲ್ಲ ಅದು ಹೆಚ್ಚಾಗಿ ಫಸ್ಟ್ ಮತ್ತೆ ಸೆಕೆಂಡ್ ಟ್ರೈಮ್ ಇಷ್ಟರ್ ಅಂದ್ರೆ ಏನು ಆರು ತಿಂಗಳವರೆಗೆ ಸೇವಿಸುವುದು ಒಳ್ಳೆಯದಲ್ಲ ದಿನಕ್ಕೆ ಒಂದು ಕಪ್ ಕಾಫಿ ಅಥವಾ ಟೀ ಒಳ್ಳೆಯದು ಹಾಗೆಯೇ ಬಹಳ ಮುಖ್ಯವಾಗಿ ನಾವು ತಿನ್ನುವಂತಹ ಜಂಕ್ ಫುಡ್ಸ್ ಅಂದ್ರೆ ರೆಡಿ ಫುಡ್ಸ್ ಏನಿದೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಕಡಿಮೆ ಇರುವಂತದ್ದು ಹಾಗಾದ್ರೆ ಇದರಲ್ಲಿ ಇರುವುದೇನು ಅಂದ್ರೆ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಅದನ್ನು ತುಮ್ ದೀರ್ಘಕಾಲ ಬಾಳಿಕೆ ಹಾಗೆ ಮಾಡುವುದಕ್ಕೆ ಉಪಯೋಗಿಸುವಂತಹ ರಾಸಾಯನಿಕ ಪದಾರ್ಥ ಹಾಗೆ ಕ್ಯಾಲೋರೀಸ್ ಇದೆ ಹಾಗೆ ಏನು ಅದಕ್ಕೆ ಸೇರಿಸಿದಂತಹ ಹೆಚ್ಚಿನ ಪ್ರಮಾಣದ ಸಕ್ಕರೆ ಹಾಗೆ ಏನು ಕೊಬ್ಬಿನಾಂಶ ಇದರಿಂದಾಗಿ ಹೆಚ್ಚಾದಂತಹ ಏನು ವೆಯ್ಟ್ ಗೇನ್ ಕೂಡ ಆಗಬಹುದು ಈ ರೀತಿಯಾಗಿ ಸಿಕ್ಕಾಪಟ್ಟೆ ತೂಕ ಏರುವುದರಿಂದ ಗರ್ಭಿಣಿಯರಲ್ಲಿ ಡಯಾಬಿಟೀಸ್ ಕೂಡ ಬರ್ತದೆ ಹಾಗೂ ಮಗು ಕೂಡ ತುಂಬಾ ತೂಕದ ಮಗು ಹುಟ್ಟುವಂತಹ ಸಾಧ್ಯತೆ ಇದೆ ಹಾಗೆ ಬೇಯಿಸದೇ ಇರುವಂತಹ ಮೊಳಕೆ ಕಾಳುಗಳು ಈ ಬೇಯಿಸದೇ ಇರುವಂತಹ ಹಸಿ ಮೊಳಕೆ ಕಾಳುಗಳಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಉದಾಹರಣೆಗೆ ಈ ಕೋಲೈ ಅನ್ನುವಂತಹ ಬ್ಯಾಕ್ಟೀರಿಯಾ ಇರ್ತದೆ ಇದರಿಂದಾಗಿ ಆಹಾರದ ಪಾಯ್ಸನಿಂಗ್ ಕೂಡ ಉಂಟು ಮಾಡಬಹುದು ಹಾಗೆ ಬೆಳೆಯುವ ಮೊದಲೇ ಮಗು ಹುಟ್ಟುವ ಚಾನ್ಸಸ್ ಕೂಡ ಇದೆ ಹಾಗೆ ಉಳಿದಂತಹ ಆಹಾರ ಹೀಗೆ ಅಡುಗೆ ಮಾಡಿ ನಾವು ತಿಂದ ನಂತರ ಉಳಿದಂತಹ ಆಹಾರವನ್ನು ನಾವು ರೂಮ್ ಟೆಂಪರೇಚರ್ ಅಲ್ಲಿ ಹೊರಗಡೆ ಹಾಗೆ ಇಟ್ಟು ಬಿಟ್ರೆ ಇದಕ್ಕೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಬಂದು ಸೇರಿಕೊಳ್ಳುವಂತಹ ಚಾನ್ಸಸ್ ಇದೆ ಆ ಬ್ಯಾಕ್ಟೀರಿಯಾದಿಂದಾಗಿ ಫುಡ್ ಪಾಯ್ಸನಿಂಗ್ ಕೂಡ ಆಗ್ತದೆ ಆದ್ದರಿಂದ ಗರ್ಭಿಣಿಯರು ಆಗ ಏನು ತಯಾರಿಸಿದಂತಹ ಫ್ರೆಶ್ ಆಹಾರವನ್ನೇ ಸೇವಿಸುವುದು ಒಳ್ಳೆಯದು ನಂತರ ಅನ್ಪಾಶ್ಚರೈಸ್ಡ್ ಮಿಲ್ಕ್ ಅಥವಾ ಕುದಿಸದೇ ಇರುವಂತಹ ಈ ಹಾಲು ಹಸಿ ಹಾಲು ಅಂತ ಹೇಳ್ತೇವಲ್ಲ ಅದು ಈ ಕುದಿಸದೇ ಇರುವಂತಹ ಹಸಿ ಹಾಲಿನಲ್ಲಿ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಇರ್ತದೆ ಇದು ನಮ್ಮಲ್ಲಿ ಇನ್ಫೆಕ್ಷನ್ ಅನ್ನು ಕೂಡ ಉಂಟು ಮಾಡಬಹುದು ಹಾಗೆಯೇ ಇದರಿಂದಾಗಿ ತಲೆನೋವು ಜ್ವರ ಅಥವಾ ಏನು ವಾಮಿಟಿಂಗ್ ಸೆನ್ಸೇಷನ್ ಕೂಡ ಬರುವಂತಹ ಚಾನ್ಸಸ್ ಇರೋದ್ರಿಂದ ಕುದಿಸಿದ ಹಾಲನ್ನೇ ಸೇವಿಸುವುದು ಉತ್ತಮ ಕೊನೆಯದಾಗಿ ಈ ರೀತಿಯಾಗಿ ಪ್ಯಾಕೇಜ್ ಏನು ಫ್ರೂಟ್ ಜ್ಯೂಸಸ್ ಬರ್ತದಲ್ಲ ಅದು ಇಂತಹ ಜ್ಯೂಸಸ್ಗಳಲ್ಲಿ ಏನು ವಿಷಕಾರಿ ಮೆಟಲ್ಸ್ ಲೆಡ್ ಆರ್ಸನಿಕ್ ಕ್ಯಾಡ್ಮಿಯಂ ಅಂತದ್ದು ಇರ್ತದೆ ಇದು ನಮಗೆ ಸ್ಲೋ ಸ್ಲೋ ಪಾಯ್ಸನ್ ಆಗಿ ಏನು ಪರಿಣಾಮವನ್ನು ಬೀರ್ತದೆ ಹಾಗೆ ಇದರಲ್ಲಿ ಇರುವಂತಹ ತುಂಬಾ ಸಕ್ಕರೆ ಅಂಶ ಈಗಾಗಲೇ ನಾನು ಹೇಳಿದಂತೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಇದರಲ್ಲಿ ಪ್ರಿಸರ್ವೇಟಿವ್ ಕೆಮಿಕಲ್ಸ್ ಕೂಡ ಇರ್ತದೆ ಅದು ಕೂಡ ನಮಗೆ ಒಳ್ಳೆಯದಲ್ಲ ಆದ್ದರಿಂದ ಈ ರೀತಿಯಾದಂತಹ ಕೆಮಿಕಲ್ ಇರುವಂತಹ ಜ್ಯೂಸಸ್ ಅನ್ನು ಬಿಟ್ಟು ಫ್ರೆಶ್ ಜ್ಯೂಸಸ್ ಅನ್ನು ಗರ್ಭಿಣಿಯರು ಸೇವಿಸುವುದು ಬಹಳ ಒಳ್ಳೆಯದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು